24 कन्नड न्यूज के स्वागत। ಕಾಲುವೆಗಳ ಮೂಲಕ ನೀರು ಹರಿಸುವಂತೆ ಒತ್ತಾಯಿಸಿ ರೈತರ ಧರಣಿ, ಚಿಕ್ಕೋಡಿ ಮೇರೆ ಛೇದಾರಿ ತಡೆದು ಪ್ರೊಟೆಸ್ಟ್। ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದ ಬಳಿಯ ಹೆದ್ದಾರಿಯಲ್ಲಿ ಧರಣಿ, ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರೊಟೆಸ್ಟ್। ಮಳೆ ಇಲ್ಲದೆ ರೈತರ ಬೆಳೆಗಳು ಒಣಗಿ ಹೋಗಿದೆ, ಸರಿಯಾದ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ। ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರಿಂದ ಧರಣಿ। ಏನೋ ಕಳೆದ 20 ವರ್ಷಗಳಿಂದ ಎಲ್ಬಿಸಿ ಕಾಲವಾಗಿ ನೀರಿಗಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ। ಈಗ ಮತ್ತೆ ಒಂದು ತಿಂಗಳದಾಗ ಹಿಂದಿನೂ ಕೂಡ ಈ ತಿಂಗಳದಾಗ 2 ರಿಂದ 3 ಸತಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ। ಮನ್ನೆ ಎಸಿ ಸಾಹೇಬರ ಮುಖಾಂತರ ಒಂದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು। ಸೋ ಆ ಆಶ್ವಾಸನೆ ಕೂಡ ವಿಫಲ ಆದದ್ದರಿಂದ ಇವತ್ತು ಮತ್ತೆ ನಾವು ಚಿಕ್ಕೋಡಿ ಮೇರೆ ಹೆದ್ದಾರಿಯನ್ನು ಬಂದ್ ಮಾಡ್ಲಿಕ್ಕೆ ನಾವು ಬಂದಿದ್ವಿ। ಮತ್ತೆ ಒಂದು ನಮ್ಮ ಕಡೆ ಅವರು ಆಶ್ವಾಸನೆಯನ್ನು ತಗೊಂಡರು, ನಾಳೆಗೆ ಜಿಆರ್ಬಿಸಿ ಇಂದ ಕಿನಾಲ್ದಾಗಿನ ನೀರು ಈ ಕಡೆ ನಮಗೆ ಜಿಎಲ್ಬಿಸಿ ಗೆ ಒಂದು ಟ್ರಾನ್ಸ್‌ಫರ್ ಕೊಟ್ಟಿಕಿಸಿಂದ ತುರ್ತು ನೀರನ್ನು ಮಾಡಿಕೊಡ್ತಾರೆ। ನೆಕ್ಸ್ಟ್ ಒಂದು ವಾರದ ನಂತರ ಈ ಏನು ಸಿಬಿಎಸ್ಸಿ ಕಲ್ಲೋಳ್ ಬ್ಯಾರೇಜ್ ಇಂದ ಏನು ಪೈಪ್ಲೈನ್ ಬಂದಿದೆ ಅದನ್ನ ಜಿಎಲ್ಬಿಸಿ ಯಲ್ಲಿ ನೀರು ಕೊಟ್ಟ ನಮಗೆ ರೈತರಿಗೆ ನೀರು ಕೊಡ್ತೀವಿ ಅಂತ ಒಂದು ಎಸಿ ಸಾಹೇಬರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು। ಸೋ ಆಶ್ವಾಸನೆ ಇದನ್ನ ಮತ್ತೆ ಏನಾದರೂ ಅವರು ವಿಫಲ ಆದರೆ ಸೋ ಈ ಮುಂದಿನ ಮತ್ತೆ ಒಂದು ವಾರದ ನಂತರ ಅವರು ನಾವು ಜಿಲ್ಲಾದ್ಯಂತ ಎಲ್ಲ ರೈತರು ಕೊಡ್ಕೊಂಡು ನಾವು ವಿವಿಧ ರೀತಿಯಿಂದ ಹೋರಾಟಗಳನ್ನು ಮಾಡ್ತೀವಿ ಅಂತ ಒಂದು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಒಂದು ವಿನಂತಿಯನ್ನು ಮಾಡ್ತಾರೆ। ರಾಜ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬರ್ತಿದ್ದ ಅಂತ ಹೇಳಿದ್ರೆ ಆದ್ರೆ ಅವ್ರು ಬರಲಿಲ್ಲ। ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬರು ಇಡೀ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರು, ಹಾಗಾಗಿ ಅಲ್ಲಿ ಕಾವೇರಿ ವಿಚಾರವಾಗಿ ಅವ್ರಿಗೆ ಒಂದು ಪ್ರತಿಭಟನೆ ಅಥವಾ ಒಂದು ಏನೋ ಒಂದು ವಿಚಾರವಾಗಿ ಅವರು ಬರಕ್ಕಾಗಿಲ್ಲ। ಆ ಸಮಸ್ಯೆಗೋಸ್ಕರ ನಾವು ಇಲ್ಲಿ ನಾವೇ ಎಲ್ಲ ಜಿಲ್ಲೆಯ ರೈತರು ಎಲ್ಲ ಕೂಡ್ಕೊಂಡು ನಾವು ಜಿಲ್ಲಾ ಮುಖಂಡರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ರು, ಅವ್ರ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಮುಗಿಸಿದ್ದೀವಿ। ಮುಂದಿನ ದಿನಗಳಲ್ಲಿ ಹಂಗೇನ್ರೆ ಟೈಮ್ ಬಿದ್ರೆ ಅವರು ಬಂದೇ ಬರ್ತಾರಂತ ನಾವು ಮತ್ತೆ ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ। ಮುಂದಿನ ಹೋರಾಟ ಹೇಗಿರುತ್ತೆ ನಾವು ಒಂದು ಮನವಿ ಮಾಡ್ಕೋತ, ಯಾಕಂದ್ರೆ ರಾಜ್ಯಕ ರೈತರಿಗೆ ಅಂತಂದ್ರೆ ಅವರು ರಾಜ್ಯಾಧ್ಯಕ್ಷರು ಅಂತ ಅಂದ್ಕೊಳ್ಳೆ ನಾವು ಇದನ್ನ ಏನ್ ನೋವು ಅಂತ ಏನಿಲ್ಲ। ಎಷ್ಟು ದಿನ ಹೇಳಿದ್ರು ಈ ದಿನ ಆಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಗೆ? ಸರ್, ಮುಂದಿನ ಹೋರಾಟ ರಸ್ತೆ ತಡಿಬಹುದು, ಎಸಿ ಕಚೇರಿಗಳನ್ನ ನಾವು ಮುತ್ತಿಗೆ ಹಾಕ್ತಕ್ಕಂತ ಕೆಲಸಗಳಾಗಿರ್ಬೋದು, ಇನ್ನೂ ಅನೇಕ ವಿವಿಧ ರೀತಿಯಿಂದ ಹೋರಾಟಗಳನ್ನ ನಾವು ಮಾಡ್ಲಿಕ್ಕೆ ತಯಾರಿದೆವು। ಅವರು ಆಶ್ವಾಸನೆಗಳು ಯಾವ ರೀತಿ ಕೊಡ್ತಾರೋ ಆ ರೀತಿಯಾಗಿ ನಾವು ಹೋರಾಟಕ್ಕೆ ನಾವು ಯಾವತ್ತೂ ಬದ್ಧವಾಗಿದ್ದೇವೆ ಅಂತ ನಾನು ಹೇಳ್ತೇನೆ। ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ನೂರಾರು ರೈತರು ಅಹಿತಕರ ಘಟನೆ ಜರುಗದಂತೆ ಪೊಲೀಸರಿಂದ ಮುನ್ನೆಚ್ಚರಿಕೆ। ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।